ನಟಿ ರಾಗಿಣಿ ಅರೆಸ್ಟ್ ಆದ ಬೆನ್ನಲ್ಲೇ ಈಗ ಹಲವರಿಗೆ ಢವಢವ ಶುರುವಾಗಿದೆ ಎನ್ನುವಂತಹ ಮಾಹಿತಿ ಸಹಜವಾಗಿ ಅವರ ಜೊತೆ ಸಂಪರ್ಕವನ್ನ ಹೊಂದಿರತಕ್ಕಂಥವರು ಅಥವಾ ಅವರ ಬಿಸ್ನೆಸ್ ನಲ್ಲಿ ಪಾತ್ರ ಪಾಲುದಾರರಾಗಿರ್ತಕ್ಕಂಥವರು ಅವ್ರ ಜೊತೆ ವ್ಯವಹಾರವನ್ನ ಇಟ್ಟುಕೊಂಡಂತಹವರಿಗೆ ಈಗ ಆತಂಕ ಶುರುವಾಗಿದೆ ಹಾಗೆ ನಟಿ ರಾಗಿಣಿ ನಿನ್ನೆ ಅಷ್ಟೇ ಅರೆಸ್ಟ್ ಆಗಿದ್ದಾರೆ ಅವರು ಅರೆಸ್ಟ್ ಆದ ಬೆನ್ನಲ್ಲೇ ಈಗ ಹಲವರಿಗೆ ಢವಢವ ಶುರುವಾಗಿದೆ ಆತಂಕ ಶುರುವಾಗಿದೆ ಟೆನ್ಷನ್ ಶುರುವಾಗಿದೆ ಯಾಕೆಂದ್ರೆ ಇವತ್ತು ಕೂಡ ನಟಿ ರಾಗಿಣಿಗೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾದ್ರೆ ಇವತ್ತು ವಿಚಾರಣೆಯ ವೇಳೆ ಯಾರ ಹೆಸರನ್ನ ಅವರು ಹೇಳ್ತಾರೆ ನಿನ್ನೆ ಎಲ್ಲ ಕೆಲವೆಲ್ಲ ನಂಗೆ ಗೊತ್ತಿಲ್ಲ ನನಗೂ ಡ್ರಗ್ಸ್ಗೂ ಸಂಬಂಧ ಇಲ್ಲ ಈ ತರದ ಉತ್ತರಗಳನ್ನ ಕೊಟ್ಟಿದ್ದಾರೆ ಬಟ್ ಅವೆಲ್ಲ ನಡೆಯಲ್ಲ ಇವತ್ತು ಇವತ್ತು ಹೆಸರುಗಳನ್ನ ಹೇಳಬೇಕಾಗುತ್ತೆ ಯಾಕೆ ಅಂತಂದ್ರೆ ಡ್ರಗ್ಸ್ ದಂಧೆಯಲ್ಲಿ ಅಥವಾ ಡ್ರಗ್ಸ್ ತೆಗೆದುಕೊಳ್ಬೇಕಾದ್ರೆ ಡ್ರಗ್ಸ್ ಅನ್ನ ತಗೊಳ್ತಾ ಇದ್ರು ಅಂತಕ್ಕಂಥದನ್ನ ಕೂಡ ಪ್ರೂವ್ ಮಾಡೋದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿರೋದ್ರಿಂದ ಇವತ್ತು ಕೆಲವರ ಹೆಸರನ್ನ ಹೇಳಬೇಕಾಗುತ್ತೆ ತಮ್ಮ ಸಂಪರ್ಕದಲ್ಲಿದ್ದ ಹಲವು ಪ್ರಭಾವಿಗಳ ಹೆಸರನ್ನ ರಾಗಿಣಿ ಅವರು ಹೇಳ್ತಾರಾ ಅಂತಕ್ಕಂಥ ಪ್ರಶ್ನೆ ಪಾರ್ಟಿಗಳಿಗೆ ಬರ್ತಾ ಇದ್ದ ಪ್ರಭಾವಿಗಳ ಹೆಸರು ಯಾರ್ಯಾರು ಪಾರ್ಟಿಗಳಿಗೆ ಬರ್ತಾ ಇದ್ರು ಯಾರು ಡ್ರಗ್ಸ್ ದಂಧೆಯಲ್ಲಿ ಪಾಲ್ಗೊಂಡಿದ್ರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಟಿ ರಾಗಿಣಿ ಅವರ ಎರಡನೇ ಸುತ್ತಿನ ವಿಚಾರಣೆ ಕೂಡ ಆರಂಭ ಆಗುತ್ತೆ ಈ ವೇಳೆ ಪೊಲೀಸರ ಎದುರು ಸ್ಫೋಟಕ ಮಾಹಿತಿಯನ್ನ ನೀಡುವ ನಿರೀಕ್ಷೆ ಇದೆ ಅಂದರೆ ಅಲ್ಲಿಗೆ ಮೊದಲಿಗೆ ನಾನು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದೆ ಅಂತನೋ ಅಥವಾ ಡ್ರಗ್ಸ್ ಸಪ್ಲೈ ಆಗ್ತಾ ಇದ್ದು ಪಾರ್ಟಿಗಳಿಗೆ ನಿಜ ಅಂತನೋ ಒಪ್ಪಿಕೊಂಡ ನಂತರ ಆಗ ಇನ್ನೊಂದು ಎರಡನೇ ಹಂತದ ಪ್ರಶ್ನಾವಳಿಗಳನ್ನು ಅವರ ಮುಂದೆ ಇಡ್ತಾರೆ ನಿಮ್ಮ ಪಾರ್ಟಿಗಳಿಗೆ ಯಾರ್ಯಾರು ಬರ್ತಾ ಇದ್ರು ಯಾರ್ಯಾರು ಡ್ರಗ್ಸ್ ಅನ್ನ ತಗೋತಾ ಇದ್ರು ಅವ್ರು ಕೇವಲ ಸಿನಿಮಾದವರು ಮಾತ್ರನಾ ಅಥವಾ ರಾಜಕಾರಣಿಗಳು ಇದಾರಾ ಇಂಡಸ್ಟ್ರಿಯಲಿಸ್ಟ್ ಗಳಿದಾರಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ರಾಗಿಣಿ ಎರಡನೇ ಸುತ್ತಿನ ವಿಚಾರಣೆಯಲ್ಲಿ ಹಾಗಾದ್ರೆ ಇವತ್ತಿನ ಎರಡನೇ ಹಂತದ ಎರಡನೇ ಸುತ್ತಿನ ವಿಚಾರಣೆಯಲ್ಲಿ ಯಾರ್ಯಾರ ಹೆಸರನ್ನ ಬಾಯ್ ಬಿಡ್ತಾರೆ ಏನೂ ಆಗಲ್ಲ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇದ್ರು ನಟಿ ರಾಗಿಣಿ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅರೆಸ್ಟ್ ಆಗ್ತೀನಿ ಅಂತ ಆದ್ರೂ ಕೂಡ ಅರೆಸ್ಟ್ ಆಗಿದ್ದಾರೆ ಡ್ರಗ್ಸ್ ಕೇಸ್ ನಲ್ಲಿ ಅರೆಸ್ಟ್ ಆಗ್ತೀನಿ ಅಂತಕ್ಕಂಥ ನಿರೀಕ್ಷೆ ಕಿಂಚಿತ್ತೂ ಇರಲಿಲ್ಲ ರಾಗಿಣಿಗೆ ನಿನ್ನೆ ಬೆಳಗ್ಗೆನೂ ಕೂಡ ಇರಲಿಲ್ಲ ಸೋಮವಾರದವರೆಗೂ ವಿಚಾರಣೆಗೆ ಹಾಜರಾಗೋದಕ್ಕೆ ಟೈಮ್ ಕೇಳಿದ್ರು ರಾಗಿಣಿ ಅವರು ನಾನು ಮೊದಲ ಸಮನ್ಸನ್ನು ಇಶ್ಯೂ ಮಾಡಿದಾಗಲೇ ಸೋಮವಾರ ಹಾಜರಾಗ್ತೀನಿ ಅಂತ ಹೇಳಿದ್ರು ಆದರೆ ನಿನ್ನೆ ಬೆಳ್ಳಂ ಬೆಳಿಗ್ಗೆ ರಾಗಿಣಿ ಮನೆ ಮೇಲೆ ರೇಡ್ ಆಯಿತು ಆ ರೇಡ್ ಆದ ಸಂದರ್ಭದಲ್ಲಿ ಪೊಲೀಸರು ಮೊದಲಿಗೆ ವಶಕ್ಕೆ ತಗೋತಾರೆ ಸಿ ಸಿ ಬಿ ಕಚೇರಿಗೆ ಕರ್ಕೊಂಬಂದು ವಿಚಾರಣೆ ಮಾಡ್ತಾರೆ ನಂತರ ಅರೆಸ್ಟ್ ಮಾಡ್ತಾರೆ ಇದಿಷ್ಟು ಕೂಡ ನಿನ್ನೆ ನಡೆದಿರ್ತಕ್ಕಂಥದ್ದು ಅದರ ಜೊತೆ ಯಾರೂ ಕೂಡ ನನ್ನ ನೆರವಿಗೆ ಬರಲಿಲ್ಲ ಅನ್ನೋ ಸಿಟ್ಟಿನಲ್ಲಿ ರಾಗಿಣಿ ಅವರಿದ್ದಾರಂತೆ ಹೀಗಾಗಿ ತನ್ನ ಸಂಪರ್ಕದಲ್ಲಿರುವ ಪ್ರಭಾವಿಗಳ ಹೆಸರನ್ನ ಹೇಳುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಯಾಕೆಂದ್ರೆ ರಾಗಿಣಿ ಅವರು ತೀರಾ ಈ ಹಂತಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಕೂಡ ಅಂದ್ಕೊಂಡಿರ್ಲಿಲ್ಲ ಆಯ್ತು ವಿಚ ವಶಕ್ಕೆ ಪಡೆದ್ರು ವಿಚಾರಣೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಇವರ ಜೊತೆ ಸಂಪರ್ಕದಲ್ಲಿದ್ದ ಪ್ರಭಾವಿಗಳು ಯಾರಾದರೂ ತಮ್ಮ ಸಹಾಯಕ್ಕೆ ಬರ್ತಾರೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ರಾಗಿಣಿ ಆದರೆ ಯಾರು ಬರಲಿಲ್ಲ ಅಂತಕ್ಕಂಥ ಕೋಪ ಇದೆ ನಿನ್ನೆ ಬೆಳಗ್ಗೆ ಬೆಳಿಗ್ಗೆ ರಾಗಿಣಿ ಮನೆ ಮೇಲೆ ರೇಡ್ ಆದಾಗಿಂದ ಹಿಡಿದು ನಿನ್ನೆ ತಡರಾತ್ರಿಯ ತನಕ ಯಾರೂ ಇವರ ಸಪೋರ್ಟ್ಗೆ ಬರಲಿಲ್ಲ ಸಂಜೆ ಹೊತ್ತಿಗೆ ನಟಿ ರಾಗಿಣಿಯನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅರೆಸ್ಟ್ ಮಾಡಿದೀವಿ ಅಂತ ಅಧಿಕೃತವಾಗಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಯಾರೂ ಕೂಡ ನನ್ನ ನೆರವಿಗೆ ಬರಲಿಲ್ಲ ಅಂತ ರಾಗಿಣಿ ಸಿಟ್ನಲ್ಲಿದ್ದಾರೆ ಆ ಸಿಟ್ನಲ್ಲೇ ಕೆಲವರ ಹೆಸರನ್ನ ಬಾಯ್ಬಿಡಬಹುದಾ ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುರಳಿ ಅವರಿಂದ ಎಸ್ ಮುರಳಿ ಎರಡನೇ ಸುತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ನಿರೀಕ್ಷೆಗಳಿದೆ ಏನಾಗಬಹುದು ಇವತ್ತು ಅಂತ ಅರವಿಂದ್ ಇದಕ್ಕಿಂತ ಮುಂಚೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾಗಿಣಿಯ ಸೇಡು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ರಾಗಿಣಿಯನ್ನ ನಿನ್ನೆ ಸಿ ಸಿ ಬಿ ಪೊಲೀಸರು ಏನು ವಶಕ್ಕೆ ತೆಗೆದುಕೊಳ್ತಾರೆ ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ರಾಗಿಣಿ ತನ್ನ ಬಚಾವ್ ಮಾಡಲಿಕ್ಕೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ರಾಜಕಾರಣಿಗಳ ಮಕ್ಕಳಿದ್ದಾರೆ ಅಂತ ಹೇಳಿ ಸರಿ ಸಾಕಷ್ಟು ಪರಿಭಾವಿಸಿದ್ರು ಆದರೆ ಅದ್ಯಾವುದೂ ಕೂಡ ಇವತ್ತು ನಿನ್ನೆ ಆಗಲಿಲ್ಲ ಯಾಕೆಂದ್ರೆ ರಾಗಿಣಿಯನ್ನ ಸಿ ಸಿ ಬಿ ಪೊಲೀಸರು ಕೊನೆಗೆ ಬಂಧಿಸ್ರು ಜೊತೆಗೆ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ್ರು ಅಂದ್ರೆ ರಾಗಿಣಿ ನೆನ್ನೆ ಎಲ್ಲ ಕೂಡ ಸಿ ಸಿ ಬಿ ಪೊಲೀಸರು ಮುಂದೆ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ಒಂದಷ್ಟು Turkey, cover血流, drugs, <iation> ು ಹೇಳಿಕೆಗಳನ್ನು ಮರಬಾಚ ಒಂದು ಪ್ರಯತ್ನವನ್ನು ಸಹ ಮಾಡ್ತಾಯಿದ್ರು ನನಗೆ ನನಗೂ ಡ್ರಗ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಆದರೆ ಇವತ್ತು ಕೂಡ ಡ್ರಗ್ಸ್ ತೆಗೆದುಕೊಂಡಿದ್ದೀನಿ ಅಂತೇಳಿ ಅವರು ಒಪ್ಕೊಳ್ಳೋದಿಲ್ಲ ಜೊತೆಗೆ ಅದನ್ನು ಅಟೆಸ್ಟ್ ಮಾಡಲಿಕ್ಕೂ ಕೂಡ ರಾಗಿಣಿ ಹಿಂದೆಟ್ಟನ್ನು ಹಾಕ್ತಾರೆ ಆದರೆ ರಾಗಿಣಿಯ ಜೊತೆ ಯಾರ್ಯಾರು ಪಾರ್ಟಿಗೆ ಬರ್ತಾ ಇದ್ರು ಯಾರ್ಯಾರು ತಮ್ಮ ಪಾರ್ಟಿಯನ್ನು ನಡೆಸ್ತಾ ಇದ್ರು ಜೊತೆಗೆ ರಾಗಿಣಿಯ ಜೊತೆಗೆ ಇದ್ದಂಥ ಸ್ನೇಹ ಸಂಬಂಧ ಏನಿತ್ತು ಅದನ್ನೆಲ್ಲ ಕೂಡ ಇವತ್ತು ಬಿಚ್ಚಿಡೋ ಸಾಧ್ಯತೆಗಳಿದಾವೆ ಯಾಕೆಂದರೆ ನಿನ್ನೆ ರಾಗಿಣಿಯನ್ನೇ ಬಚಾವ್ ಮಾಡಲಿಕ್ಕಾಗಿಲ್ಲ ಈಗ ನನಗೆ ಇಲ್ಲದಿರೋ ಫ್ರೀಡಮು ಬೇರೆಯವ್ರಿಗೆ ಹಾಕಬೇಕು ಅಂತ ಹೇಳಿ ರಾಗಿಣಿಯ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ರಾಗಿಣಿ ರಾಗಿಣಿ ತನ್ನ ವಿರುದ್ಧ ಇರುವಂಥ ಕೋಪ ಏನಿತ್ತು ಅದನ್ನು ಸೇಡ ಸೇಡಾಗಿ ತೀರಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆಂದರೆ ನಿನ್ನೆ ಪೊಲೀಸ್ ಕಸ್ಟಡಿಗೆ ಹೋಗೋ ಸಂದರ್ಭದಲ್ಲೇ ಒಂದು ಮಾಹಿತಿಯನ್ನು ರಾಗಿಣಿಯವರು ಸಿ ಸಿ ಬಿ ಪೊಲೀಸರ ಮುಂದೆ ಹೇಳೋದ್ರು ಅಂದರೆ ಪೊಲೀಸ್ ಕಸ್ಟಡಿಗೆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಕೇಳ್ಕೊಳ್ತಾರೆ ಮೂರು ದಿನಗಳ ಕಾಲ ನಾನು ಪೊಲೀಸ್ ಕಸ್ಟಡಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನನ್ನು ಮನೆಗೆ ಕಳಿಸ್ಕೊಡಿ ಮತ್ತೆ ಮತ್ತೆ ನಾನು ವಿಚಾರಣೆಗೆ ಸಹಕಾರ ಮಾಡ್ತೀನಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅದನ್ನು ಪುರಸ್ಕರಿಸಲ್ಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ರಾಗಿಣಿ ಕೋಪದಲ್ಲೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸರ್ ನಾಳೆಯಿಂದ ನಿಮ್ಮ ಯಾವುದೇ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಕೊಡದೆ ಯಾಮಾರಿಸೋದಿಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಹ ನಾನು ಉತ್ತರವನ್ನು ಕೊಡ್ತೀನಿ ಅಂತೇಳಿ ಸಿ ಸಿ ಬಿ ಪೊಲೀಸರ ಮುಂದೆ ಹೇಳಿರುವಂಥದ್ದು ಇದನ್ನೆಲ್ಲ ಸಹ ನೋಡ್ತಾ ಇದ್ದಾರೆ ರಾಗಿಣಿಗೆ ಒಂದು ರೀತಿಯ ಸೇಡಿನ ಮನೋಭಾವ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ನಾನು ಡ್ರಗ್ಸ್ ಅನ್ನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಅಂತೇಳಿ ಪೊಲೀಸರು ಕೂಡ ನಿರೀಕ್ಷೆಗಳಿದ್ದಾವೆ ಜೊತೆಗೆ ಬೇರೆ ಬೇರೆ ನಟಿಯರಿಗೂ ಕೂಡ ಈ ರೀತಿಯ ನಡುಕಗಳು ಸ್ಟಾರ್ಟ್ ಆಗಿದೆ ಜೊತೆಗೆ ನಟಿ ಹೆಚ್ಚಾಗಿ ಈಗ ದೊಡ್ಡ ಸ್ಟಾರ್ಟ್ ಅರವಿಂದ್ ಈ ವಿರೀಕ್ಷೆಯಲ್ಲಿ ರಾಗಿಣಿ ಅಂತ ಅದಕ್ಕೋಸ್ಕರನೇ ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅತ್ಯಂತ ಉತ್ಸಾಹದಲ್ಲಿ ವಿಶ್ವಾಸದಲ್ಲಿ ಇದ್ದಂಗೆ ಕಂಡು ಬಂತು ಯಾರಾದ್ರೂ ಇದ್ದಾರೆ ನಮ್ಮ ಜೊತೆ ನನ್ನ ಸಹಾಯಕ್ಕೆ ಬರ್ತಾರೆ ಯಾರಾದರೂ ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾರೆ ಆ ನಿರೀಕ್ಷೆಯಲ್ಲಿದ್ದಂತಹ ನಟಿಗೆ ನಿರೀಕ್ಷೆ ಆಯಿತು ಅಂತ ಯಾವಾಗ ಮೆಡಿಕಲ್ಸ್ ಕರ್ಕೊಂಡು ಹೋಗ್ತಾರೆ ಆಗ ಗೊತ್ತಾಗುತ್ತೆ ಸೊ ಆ ಕೋಪ ಈಗ ಇವತ್ತು ಉತ್ತರದ ರೂಪದಲ್ಲಿ ಹೊರಬರ್ಬೋದಾ ಅಂತ ಮುರಳಿ ಖಂಡಿತ ಖಂಡಿತ ಅರವಿಂದ್ ಯಾಕಂದ್ರೆ ಕಳೆದ ಎರಡು ಮೂರು ಪ್ರಕರಣಗಳೇನಿತ್ತು ಎರಡು ಮೂರು ಪ್ರಕರಣಗಳು ಕೂಡ ರಾಗಿಣಿಯವರ ಹೆಸರು ಕೇಳಿಬಂದಿತ್ತು ಕೆ ಪಿ ಎಲ್ ಪ್ರಕರಣ ಇರ್ಬೋದು ಜೊತೆಗೆ ಬೇರೆ ಬೇರೆ ಪ್ರಕರಣಗಳೇನಿತ್ತು ಆ ಪ್ರಕರಣಗಳಲ್ಲೆಲ್ಲ ಕೂಡ ರಾಗಿಣಿ ಹೆಸರು ಕೇಳಿಬಂದಿತ್ತು ಆದರೆ ಆಗ ಪೊಲೀಸರು ಯಾರೂ ಕೂಡ ಆಕೆಯನ್ನು ಕರೆಸಿ ವಿಚಾರಣೆ ಮಾಡುವ ಒಂದು ಸಣ್ಣ ಪ್ರಯತ್ನನೂ ಕೂಡ ಮಾಡಿರಲಿಲ್ಲ ಅದೇ ಕಾನ್ಫಿಡೆನ್ಸ್ ಈ ಪ್ರಕರಣದಲ್ಲೂ ಸಹ ಇರಬಹುದು ಅಂತೇಳಿ ಪರಿಭಾವಿಸಿದರು ಜೊತೆಗೆ ನಿನ್ನೆ ಆ ಮನೆ ಮೇಲೆ ದಾಳಿಯಾದ ಸಂದರ್ಭದಲ್ಲೂ ಕೂಡ ರಾಗಿಣಿ ಮುಖಿಯಾಗಿ ಇದ್ದರು ಮಾಧ್ಯಮಗಳ ಜೊತೆ ಕೈ ಬೀಸುವಂಥದ್ದು ಮಾಧ್ಯಮಗಳಿಗೆ ಮಾತಾಡುವಂಥದ್ದು ಜೊತೆಗೆ ಏನಂದರೆ ಸಿ ಸಿ ಬಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಾಗ ಬಂಧನ ಮಾಡಿದ್ದೀವಿ ಅಂತ ಹೇಳಿದಾಗ್ಲೂ ಕೂಡ ಒಂದು ರೀತಿಯ ಹಸನ್ಮುಖಿಯಾಗಿದ್ರು ಆದ್ರೆ ಮೆಡಿಕಲ್ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಂದ್ರೆ ಅವರು ಕೂಡ ಮನೆಗೆ ಹೋಗ್ಬೋದು ಮನೆಗೆ ಹೋಗಿ ಮತ್ತೆ ವಿಚಾರಣೆಯನ್ನು ಕರೀತಾರೆ ವಿಚಾರಣೆಗೆ ನಾನು ಎದುರಿಸ್ಬೋದು ಅಂತ ಹೇಳಿ ಅನ್ಕೊಂಡಿದ್ರು ಆದ್ರೆ ಯಾವುದು ಕೂಡ ನೀಡಿದೆ ಇದ್ದ ಸಂದರ್ಭದಲ್ಲಿ ಈ ರೀತಿಯ ಸೇಡು ಮತ್ತೆ ಅಂದ್ರೆ ಉತ್ತರವಾಗಿ ಹೊರಗಡೆ ಬರೋ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಯಾಕೆಂದ್ರೆ ನಿನ್ನೆ ಮಾಧ್ಯಮಗಳ ಬಂಧನ ಆಗುತ್ತೆ ಬಂಧನ ಆದ ನಂತರ ಮಾಧ್ಯಮಗಳ ಕಡೆ ತಿರುಗಿ ನೋಡಿ ದೇವರಿದ್ದಾನೆ ದೇವ್ರು ನೋಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ಒಂದು ಉತ್ತರವನ್ನ ಕೊಡ್ತಾರೆ ಜೊತೆಗೆ ಹೊರಗಡೆ ಹೋಗೋನಾಗ ಸಿ ಸಿ ಬಿ ಪೊಲೀಸರಿಗೂ ಕೂಡ ಒಂದು ಉತ್ತರವನ್ನು ಕೊಡುವಂಥದ್ದು ನಾಳೆ ನಿಮ್ಮ ಎಲ್ಲ ಪ್ರಶ್ನೆಗಳು ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಈಗ ಪೊಲೀಸರು ಪ್ರಮುಖವಾಗಿ ಆಕೆ ಡ್ರಗ್ಸ್ ತೆಗೆದುಕೊಂಡಿದಳಾ ಇಲ್ಲ ಹೆಚ್ಚಾಗಿ ಜೊತೆ ಯಾರ್ಯಾರು ಸಂಬಂಧವನ್ನು ಅಂದ್ರೆ ಈ ಪಾರ್ಟಿಗಳಲ್ಲಿ ಜೊತೆಗೆ ಡ್ರಗ್ ಬರ್ತಿದ್ರೆ ಇವರ ಬಗ್ಗೆ ಮಾಹಿತಿಗಳನ್ನ ಹೊರ ಹಾಕೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ರಾಗಿಣಿ ಕೂಡ ಸಕಾರಾತ್ಮಕವಾಗಿ ಇವತ್ತು ಸಿ ವಿಚಾರಣೆಗೆ ಸ್ಪಂದಿಸುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತದೆ ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡೋಣ ಇವತ್ತಿನ ವಿಚಾರಣೆ ಯಾವ ಯಾವ ರೀತಿ ಆಗುತ್ತೆ ಯಾರ್ಯಾರ ಹೆಸರನ್ನ ಬಾಯ್ಬಿಡ್ತಾರೆ ರಾಗಿಣಿ ಅಂತಕ್ಕಂಥ ಕುತೂಹಲ ಈ ನಡುವೆ ರಾಗಿಣಿ ಅರೆಸ್ಟ್ ಆಗಿದ್ದಾರೆ ಎರಡನೇ ದಿನ ನಟಿಗೆ ಶಾಕ್ ಏನದು ಶಾಕ್ ಅಂತಕ್ಕಂಥದನ್ನ ನೋಡೋಣ ಬನ್ನಿ ಓಕೆ ರಾಗಿಣಿ ಅರೆಸ್ಟ್ ಆಗಿ ಇವತ್ತು ಎರಡನೇ ದಿನದ ವಿಚಾರಣೆಗೆ ಹಾಜರಾಗಬೇಕು ಆದ್ರೆ ಎರಡನೇ ದಿನವೇ ನಟಿಗೆ ಶಾಕ್ ರಾಗಿಣಿ ವಿರುದ್ಧ ಸ್ಫೋಟಕ ಸಾಕ್ಷ್ಯವನ್ನ ಹೇಳಿದ್ದಾನಂತೆ ದೆಹಲಿಯ ಡ್ರಗ್ಸ್ ಡೀಲರ್ ವಿಚಾರಣೆಯ ಸಂದರ್ಭದಲ್ಲಿ ರಾಗಿಣಿಯ ಬಗ್ಗೆ ಸ್ಫೋಟಕ ಸಾಕ್ಷ್ಯವನ್ನು ಹೇಳಿದ್ದಾನೆ ಅಂತಕ್ಕಂಥ ಮಾಹಿತಿ ಇದೆ ದೆಹಲಿಯಲ್ಲಿ ಅರೆಸ್ಟ್ ಆಗಿದ್ದ ಡ್ರಗ್ಸ್ ದಂಧೆಕೋರ ವೀರೇನ್ ಖನ್ನ ದೆಹಲಿಯಲ್ಲಿ ಅರೆಸ್ಟ್ ಆಗಿದ್ದ ಡ್ರಗ್ಸ್ ದಂಧೆಕೋರ ವೀರೇನ್ ಖನ್ನಾ ರಾಗಿಣಿಯ ವಿರುದ್ಧ ಸ್ಫೋಟಕ ಸಾಕ್ಷ್ಯವನ್ನ ಹೇಳಿದ್ದಾನಂತೆ ಹಾಗಾಗಿ ಇವತ್ತು ಖನ್ನಾನನ್ನ ಸಿ ಸಿ ಬಿ ಕಚೇರಿಗೆ ಕರೆತರಲಿದ್ದಾರೆ ಪೊಲೀಸರು ನಟಿ ರಾಗಿಣಿ ಮತ್ತು ವೀರೇನ್ ಖನ್ನಾನನ್ನ ಮುಖಾಮುಖಿ ವಿಚಾರಣೆ ಮಾಡ್ತಾರಾ ಪೊಲೀಸರು ಅಂತಕ್ಕಂಥ ಪ್ರಶ್ನೆ ಇದೆ ಖನ್ನಾ ಕೊಟ್ಟಿರುವ ಹೇಳಿಕೆಯನ್ನು ಆಧರಿಸಿ ನಟಿ ರಾಗಿಣಿಗೆ ಇವತ್ತು ಮತ್ತಷ್ಟು ಡ್ರಿಲ್ ಮಾಡ್ತಾರೆ ಆದರೆ ರಾಗಿಣಿ ಅವರೇನೋ ನೀವು ಕೇಳುವ ಯಾವ ಪ್ರಶ್ನೆಗೂ ಮುಚ್ಚುಮನೆಯಿಲ್ಲದೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಎಲ್ಲವನ್ನೂ ಕೂಡ ಅಂದರೆ ತಪ್ಪೊಪ್ಪಿಗೆಯ ರೀತಿಯಲ್ಲಿ ಏನಾದರೂ ಹೇಳಿಕೆಯನ್ನು ಕೊಟ್ಬಿಡ್ತಾರ ವೀರೇನ್ ಖನ್ನ ಬಂದು ಕೂತ್ಕೊಂಡ್ರು ಕೂಡ ವೀರೇನ್ ಖನ್ನಾಗೂ ನನಗೂ ಏನು ಸಂಬಂಧ ಏನು ಎತ್ತ ಯಾವ ರೀತಿ ವ್ಯವಹಾರಗಳು ನಡೀತಾ ಇತ್ತು ಎಲ್ಲವನ್ನ ರಾಗಿಣಿಯೇ ಬಿ ಬಾಯ್ಬಿಡ್ತಾರಾ ಅಥವಾ ವೀರೇನ್ ಖನ್ನ ಜೊತೆಗೆ ಮುಖಾಮುಖಿ ಕೂರಿಸಿ ಕೆಲವೊಂದು ವಿಷಯಗಳನ್ನ ಬಾಯ್ಬಿಡಿಸ್ತಾರ ಕಾದ್ ನೋಡಬೇಕು ಒಟ್ಟಾರೆ ಇವತ್ತು ರಾಗಿಣಿಗೆ ಶಾಕ್ ಎದುರುಗಡೆ ಬಂದು ವೀರೇನ್ ಖನ್ನ ಕೂತ್ಕೊಂಡ್ರೆ ಅಥವಾ ಎದುರುಗಡೆ ಬಂದು ರವಿಶಂಕರ್ ಕೂತ್ಕೊಂಡ್ರೆ ಯಾವ ವಿಚಾರವನ್ನು ಮುಚ್ಚುಮರೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿನೇ ಈಗ ವೀರೇನ್ ಖನ್ನ ಎದುರುಗಡೆ ಕೂತ್ಕೊಂಡಾಗ ಏನೆಲ್ಲ ವಿಚಾರಗಳನ್ನ ಬಾಯ್ ಬಿಡ್ತಾರೆ ಅಂತಕ್ಕಂಥ ಕುತೂಹಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ನರಸಿಂಮೂರ್ತಿ ಅವರಿಂದ ಮೂರ್ತಿ ಇವಾಗ ವೀರೇನ್ ಖನ್ನ ಎದುರುಗಡೆ ಕೂರಿಸಿ ವಿಚಾರಣೆ ಮಾಡುವಂತಹ ಅನಿವಾರ್ಯತೆ ಬರುತ್ತೆ ಅಂತೀರಾ ಒಂದ್ ವೇಳೆ ರಾಗಿಣಿನೇ ಎಲ್ಲಾ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರವನ್ನ ಕೊಡಬಹುದಾ ಇವತ್ತು ಅಂತ ಹಾಗಾದ್ರೆ ಅರವಿಂದ್ ವೀರೇನ್ ಖನ್ನ ಏನಿದ್ದಾನೆ ಈತ ಅಂತಾರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ಡ್ರಗ್ ಪೆಡ್ಲರ್ ಅಂತೇಳಿ ಈಗಾಗಲೇ ಸಿ ಪೊಲೀಸರು ಹೇಳಿರೋರು ಎರಡು ದಿನಗಳ ಹಿಂದೆ ಆತನನ್ನ ದೆಹಲಿಯಲ್ಲಿ ಸಿ ಸಿ ಬಿ ಪೊಲೀಸರು ಈಗಾಗಲೇ ಅರೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಆತನನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಅದರಲ್ಲೂ ಸಿಸಿ ಬಿ ಕಚೇರಿಗೆ ಕರೆತರುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ವೀರೇನ್ ಖನ್ನಾ ಏನಿದ್ದಾನೆ ಇತ್ತು ಆ ಪಾರ್ಟಿಗಳಿಗೆ ದೊಡ್ಡ ಮಟ್ಟದ ಎಂ ಡಿ ಎ ಮತ್ತೆ ಎಲ್ ಎಸ್ ಟಿ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡುವ ಕೆಲಸವನ್ನ ಮಾಡ್ತಿದ್ದ ಅನ್ನೋದು ಸಿ ಸಿ ಬಿ ಪೊಲೀಸರಿಂದ ತಿಳಿದು ಬರ್ತಿರ್ತಕ್ಕಂತ ಮಾಹಿತಿ ಇವತ್ತಿನ ವಿಚಾರಣೆಯಲ್ಲಿ ಬಹುತೇಕ ವೀರೇನ್ ಖನ್ನ ಏನಾದರೂ ವಿಚಾರಣೆ ಸಂದರ್ಭಗಳಲ್ಲಿ ನಟಿ ರಾಗಿಣೇಯ ಹೆಸರು ಅಥವಾ ರವಿಶಂಕರ್ ಹೆಸರು ಅಥವಾ ಶ್ರೀಕುಮಾರ್ ಹೆಸರು ಇವರು ಯಾರಾದರೂ ಹೆಸರನ್ನ ಹೇಳಿದಂತಹ ಸಂದರ್ಭಗಳಲ್ಲಿ ಇಬ್ಬರನ್ನ ಎದುರು ಬದ್ರು ಕೂರಿಸಿ ವಿಚಾರಣೆಯನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಯಾಕಂತ ಹೇಳಿದ್ರೆ ವೀರೇನ್ ಖನ್ನ ಏನಿದಾನೆ ಬಹು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆತ ಒಡನಾಟವನ್ನು ಹೊಂದಿದ್ರ ಬಗ್ಗೆ ಸಾಕಷ್ಟು ಫೋಟೋಗಳು ಈಗಾಗಲೇ ಹರಿದಾಡ್ತಿದ್ದಾವೆ ಇದರ ಆಧಾರದ ಮೇಲೆ ಇವತ್ತು ವೀರೇನ್ ಖನ್ನ ನೀಡೋ ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ಮತ್ತಷ್ಟು ಮಂದಿಗೆ ಸ್ಟಾರ್ ನಟರಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ರಾಜಕಾರಣಿಗಳ ಮಕ್ಕಳು ಇರ್ಬೋದು ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ವೀರೇನ್ ಖನ್ನನ ಮಾತುಗಳು ಅಥವಾ ಆತ ವಿಚಾರಣೆಯಲ್ಲಿ ಹೇಳಿದಂತಹ ಮಾತುಗಳಿಂದ ಇವ್ರಿಗೆ ಏನಾದರೂ ಆ ಹಳ್ಳ ತೋಡೋದಕ್ಕೆ ಸಿ ಸಿ ಬಿ ಪೊಲೀಸರು ತಯಾರಿ ಮಾಡಿಕೊಂಡ್ರು ಕೂಡ ಆಶ್ಚರ್ಯವಿಲ್ಲ ಇವತ್ತು ಏನಾದರೂ ನೆಸೆಸಿಟಿ ಬಿದ್ದಂತಹ ಸಂದರ್ಭಗಳಲ್ಲಿ ರವಿಶಂಕರ್ ಎದುರುಗಡೆ ಎದುರು ಬದ್ರು ಕೂರಿಸಿ ವಿಚಾರಣೆಯನ್ನ ನಟಿ ರಾಗಿಣಿ ಮತ್ತೆ ರವಿಶಂಕರ್ನ ಎದುರು ಬದ್ರು ಕೂರಿಸಿ ವಿಚಾರಣೆಯನ್ನ ಸಹ ಮಾಡಿಸ್ಬೋ ಮಾಡಬಹುದು ಅದಾದ ಬಳಿಕ ವೀರೇನ್ ಖನ್ನಾ ಏನಿದ್ದಾನೆ ಆತನನ್ನ ಸಹ ಎದುರು ಬದ್ರು ಕೂರಿಸಿ ವಿಚಾರಣೆ ಮಾಡೋ ಸಾಧ್ಯತೆಗಳು ಕೂಡ ಅಧಿಕವಾಗಿರೋದು ಅರವಿಂದ್ ಓಕೆ ಥ್ಯಾಂಕ್ ಯು ನರಸಿಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ ರಾಗಿಣಿ ಅರೆಸ್ಟ್ ಆಗಿ ಎರಡನೇ ದಿನ ಇವತ್ತು ಇವತ್ತು ನಿಜವಾದ ವಿಚಾರಣೆ ಕೆಲವೊಂದು ಗಂಭೀರವಾದಂತಹ ಆರೋಪಗಳೇನು ಬಂದಿದೆ ರಾಗಿಣಿ ಅವರ ವಿರುದ್ಧ ಈಗಾಗಲೇ ದೆಹಲಿಯಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವೀರೇನ್ ಖನ್ನಾ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರಬಹುದು ಅಥವಾ ಆಕೆಯ ಆಪ್ತ ಅಂತ ಅನಿಸ್ಕೊಂಡಿರ್ತಕ್ಕಂಥ ರವಿಶಂಕರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನೇ ಆಗಿರ್ಬೋದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ವಿಚಾರಣೆಯನ್ನ ನಡೆಸ್ತಾರೆ ಇವತ್ತು ರಾಗಿಣಿ ಅವರ ವಿಚಾರದಲ್ಲಿ ಇನ್ನು ನಟಿ ರಾಗಿಣಿ ಡ್ರಗ್ಸ್ ಸೇವನೆ ಮಾತ್ರವಲ್ಲ ಡ್ರಗ್ಸ್ ಡೀಲ್ ಕೂಡ ಮಾಡ್ತಾ ಇದ್ರ ಇನ್ನೊಂದು ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ ನಟಿ ರಾಗಿಣಿ ಕೇವಲ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರ ಅಥವಾ ಅವರು ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರ ಅನ್ನುವಂತಹ ಪ್ರಶ್ನೆಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಬೇಕಾಗಿದೆ ಪೊಲೀಸರು ಇವತ್ತು ನಟಿ ರಾಗಿಣಿ ಅವರ ಡ್ರಗ್ ರಾಗಿಣಿ ಅವರು ಡ್ರಗ್ಸ್ ಬಿಸ್ನೆಸ್ ಅನ್ನ ಮಾಡ್ತಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ವಿಚಾರಣೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರುತ್ತೆ ತುಪ್ಪದ ಹುಡುಗಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈಗಾಗಲೇ ದೃಢಪಟ್ಟಿದೆ ಯಾಕೆ ಅಂತಂದ್ರೆ ನಿನ್ನೆ ಅವರ ಮನೆ ಮೇಲೆ ರೇಡ್ ಮಾಡಿದಾಗ ಗಾಂಜಾ ಮಿಶ್ರಿತ ಸಿಗರೇಟ್ ಕೂಡ ಅವರ ಮನೆಯಲ್ಲಿ ಸಿಕ್ಕಿದೆ ನಿನ್ನೆ ರಾಗಿಣಿ ಮನೆಯಲ್ಲಿ ಡ್ರಗ್ಸ್ ಸಿಕ್ಕಿದೆ ಪಾರ್ಟಿಗಳಿಗೆ ಬರೋರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರಾ ನಟಿ ರಾಗಿಣಿ ಈ ಬಗ್ಗೆಯೂ ಇವತ್ತು ಕೆದಕಲಿದ್ದಾರೆ ಕ್ರೈಮ್ ಬ್ರಾಂಚ್ ಪೊಲೀಸರು ಇದೇ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೇವಲ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತಂದ್ರೇನೆ ಅದೇ ಒಂದು ಬೇರೆ ರೀತಿಯ ಆರೋಪ ಆಗುತ್ತೆ ಡ್ರಗ್ಸ್ ದಂಧೆಯಲ್ಲಿ ಇದ್ರು ಡ್ರಗ್ಸ್ ಬಿಸ್ನೆಸ್ ಮಾಡ್ತಾ ಇದ್ರು ಡ್ರಗ್ಸ್ ಅನ್ನ ಇವರು ಸಪ್ಲೈ ಮಾಡ್ತಾ ಇದ್ರು ಡ್ರಗ್ಸ್ ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಅದೇ ಬೇರೆ ರೀತಿಯಾದಂತಹ ಆರೋಪ ಆಗುತ್ತೆ ಇವತ್ತು ಪೊಲೀಸರು ತಮ್ಮ ಇಡೀ ವಿಚಾರಣೆಯನ್ನು ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ರಾಗಿಣಿ ಅವರು ಕೇವಲ ಡ್ರಗ್ಸ್ ಸೇವನೆ ಮಾತ್ರ ಮಾಡ್ತಾ ಇದ್ರ ಅಥವಾ ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರ ಡೀಲ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪುರಾವೆಗಳೆಲ್ಲವೂ ಕೂಡ ಸಿಕ್ಕಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಲಾರಿಟಿಯನ್ನ ಪಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅಗತ್ಯ ಬಿದ್ದಾಗ ವೀರೇನ್ ಖನ್ನನನ್ನು ಕೂಡ ಕರೆಸಬಹುದು ಅಥವಾ ರವಿಶಂಕರ್ನನ್ನು ಕೂಡ ಕರೆಸಬಹುದು ಒಟ್ಟಾರೆ ರಾಗಿಣಿ ಅವರ ಪಾತ್ರ ಈ ಡ್ರಗ್ಸ್ ನಲ್ಲಿ ಏನು ಡ್ರಗ್ಸ್ ಮಾತ್ರ ತಗೋತಾ ಇದ್ರ ಡ್ರಗ್ಸ್ ಕನ್ಸ್ಯೂಮರ ಅಥವಾ ಡ್ರಗ್ಸ್ ಸಪ್ಲೈಯರ್ ಈ ವಿಚಾರಣೆ ಯಾಕೆಂದ್ರೆ ಡ್ರಗ್ಸ್ ಸಪ್ಲೈಯರ್ ಅಂತಂದ್ರೆ ಅದು ದೊಡ್ಡ ದೊಡ್ಡ ಮಟ್ಟದ ಆರೋಪ ಆಗ್ಬಿಡುತ್ತೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ತಗೊಳ್ಳೋದಕ್ಕೆ ಇವತ್ತು ಪೊಲೀಸರು ಸಿ ಸಿ ಬಿ ಅವರು ರಾಗಿಣಿ ಅವರನ್ನ ವಿಚಾರಣೆ ನಡೆಸ್ತಾರೆ ನಟಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅನ್ನೋದಷ್ಟೇ ಆರೋಪ ಆಗ್ಬಿಟ್ರೆ ಅದನ್ನ ಪೊಲೀಸರು ಬೇರೆ ರೀತಿ ಹ್ಯಾಂಡಲ್ ಮಾಡ್ತಾರೆ ಅದು ಅದು ಪ್ರೂವ್ ಆಗಬೇಕು ಅವ್ರು ಬರೀ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ನಿನ್ನೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ರಾಗಿಣಿ ಅವರ ಮನೆಯಲ್ಲಿ ಗಾಂಜಾ ಮಿಶ್ರಿತ ಸಿಗರೇಟ್ ಸಿಕ್ಕಿದೆ ಸೊ ಗಾಂಜಾ ಮಿಶ್ರಿತ ಸಿಗರೇಟ್ ಸಿಕ್ಕಿರೋದ್ರಿಂದ ಅವರು ಬರೀ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರ ಇನ್ನು ಏನೇನೋ ಎಲ್ ಎಸ್ ಡಿ ಎಂ ಡಿ ಎಮ್ ಅಂತೆಲ್ಲ ಏನೇನು ಹೆಸರು ಹೇಳ್ತಾರೋ ಅದೆಲ್ಲವೂ ಕೂಡ ಏನಾದರೂ ಸಿಕ್ಕಿದೆಯಾ ಅದನ್ನು ಇವರು ಪಾರ್ಟಿಗಳಲ್ಲಿ ಸಪ್ಲೈ ಮಾಡ್ತಾ ಇದ್ರ ಪಾರ್ಟಿಗಳಲ್ಲಿ ಒಂದು ವೇಳೆ ಇವರು ಸಪ್ಲೈ ಮಾಡ್ತಾ ಇದ್ರು ಅಂತ ಆದರೆ ಯಾರಿಗೆ ಮಾಡ್ತಾ ಇದ್ರು ಇವರ ಕಸ್ಟಮರ್ಸ್ ಯಾರ್ಯಾರು ಯಾರ್ಯಾರಿಗೆ ಇವರು ಡ್ರಗ್ಸನ್ನು ಕೊಡ್ತಾ ಇದ್ರು ಈ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಉತ್ತರವನ್ನು ಪಡ್ಕೊಳ್ಬೇಕಾಗುತ್ತೆ ಜೊತೆಗೆ ಅವರ ಹೇಳಿಕೆನೇ ಅಂತಿಮ ಆಗಲ್ಲ ರಾಗಿಣಿ ಅವರ ಹೇಳಿಕೆಯನ್ನು ಅಂತಿಮ ಅಂತ ಬರ್ಕೊಳ್ಳಲ್ಲ ಪೊಲೀಸರು ಕ್ರಾಸ್ ಚೆಕ್ ಅನ್ನು ಮಾಡಬೇಕಾಗುತ್ತೆ ಜೊತೆಗೆ ಅದಕ್ಕೆ ಪೂರಕವಾದಂತಹ ಕೆಲವು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ ಅವರಿಗೆ ಅದರ ಆಧಾರದ ಮೇಲೆ ಇವತ್ತು ವಿಚಾರಣೆಯನ್ನು ನಡೆಸ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಎಸ್ ಉಮೇಶ್ ರಾಗಿಣಿಯವರು ಕೇವಲ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಥವಾ ಡ್ರಗ್ಸ್ ಬಿಸ್ನೆಸ್ ಮಾಡ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ಲಾರಿಟಿಯನ್ನು ತಗೊಳ್ಬಹುದು ಇವತ್ತು ಏನು ಸಾಧ್ಯತೆಗಳಿದೆ ಅರವಿಂದ್ ನಿನ್ನೆ ಪೊಲೀಸ್ ಕಮಿಷನರ್ ನಮಗೆ ಖಚಿತಪಡಿಸಿರುವಂತದ್ದು ರಾಗಿಣಿ ಜೊತೆಗಿದ್ದಂತ ರವಿಶಂಕರ್ ಡ್ರಗ್ಸ್ ತಗೋತಿದ್ರು ಡ್ರಗ್ಸ್ ಪಾರ್ಟಿಗಳು ಕೂಡ ಮಾಡ್ತಿದ್ರು ಇವರು ಬೇರೆಯವರಿಗೆಲ್ಲ ಸರಬರಾಜು ಕೂಡ ಮಾಡ್ತಿದ್ರು ಅಂತ ಆ ಕಮಿಷನರ್ ಸ್ಪಷ್ಟಪಡಿಸ್ತಾರೆ ಏನು ರಾಗಿಣಿ ಬಗ್ಗೆ ಪ್ರಶ್ನೆ ಮಾಡಿದಾಗ ರಾಗಿಣಿ ಕೂಡ ಡ್ರಗ್ಸ್ ತಗೋತಿದ್ರು ಅನ್ನೋದ್ರ ಬಗ್ಗೆ ಖಚಿತವಾಗಿ ಮೂಲಗಳು ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ಈಗ ಅರೆಸ್ಟ್ ಮಾಡಿರುವಂಥದ್ದು ಆದರೆ ರಾಗಿಣಿ ಬೇರೆಯವರಿಗೆ ಡ್ರಗ್ಸ್ ಪಿಡ್ಲರ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಅವರಿಗೆ ಸೂಕ್ತವಾದ ಸಾಕ್ಷಿ ಸಿಕ್ಕಿಲ್ಲ ಹಾಗಾಗಿ ಈಗ ಮೂರು ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು ಈಗ ಪೊಲೀಸರು ಹಾಗಾಗಿ ರಾಗಿಣಿ ಬರೀ ಡ್ರಗ್ಸ್ ತಗೋತಾಯಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಥವಾ ಡ್ರಗ್ಸ್ ಪಾರ್ಟಿಗಳೆಲ್ಲೆಲ್ಲ ನಡೀತಾ ಇದ್ವು ಸ್ಟಾರ್ ಹೋಟಲ್ಗಳು ಪಬ್ಗಳು ಮತ್ತು ಬೇರೆ ಬೇರೆ ರೇವ್ ಪಾರ್ಟಿಗಳೆಲ್ಲ ನಡೀತಾ ಇದ್ದು ಅಲ್ಲೆಲ್ಲ ಕಾಣಿಸ್ಕೊಂಡಿರೋ ಕಾಣಿಸ್ಕೊಂಡಿರುವಂಥದ್ದು ಈ ಸಂಬಂಧಪಟ್ಟಾಗಿ ರವಿಶಂಕರ್ ಮೊಬೈಲಲ್ಲಿ ಕೆಲವೊಂದು ಫೋಟೋಸ್ ವೀಡಿಯೋಸ್ ಸಮೇತ ಸಿಕ್ಕಿಬಿದ್ದಿರೋದು ಹಾಗಾಗಿ ಈಗ ಪೊಲೀಸರು ಮೂರು ದಿನಗಳ ಕಾಲ ಕಸ್ಟಡಿ ಪಡೆದು ಅದನ್ನೆಲ್ಲ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ ಅಲ್ಲಿ ಎಲ್ಲೆಲ್ಲಿ ನಡೀತಿದ್ದು ಅಲ್ಲಿಗೆಲ್ಲ ಕರ್ಕೊಂಡೋಗಿ ಕೂಡ ಪ್ರಾಥಮಿಕ ವಿಚಾರಣೆ ಮಾಡಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ನಡೆದಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಏನು ಮಹಿಳಾ ಸಾಂತ್ವನ ಕೇಂದ್ರ ಏನಿದೆ ಇಲ್ಲಿಂದ ಈಗ ಸಿ ಸಿ ಬಿ ಪೊಲೀಸರು ಸಿ ಸಿ ಬಿ ಕಚೇರಿಗೆ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ಮಡಿವಾಳದ ಎಫ್ ಎಸ್ ಎಲ್ ಸೆಂಟರ್ ಏನಿದೆ ಅಲ್ಲಿ ಇಟ್ಟು ವಿಚಾರಣೆ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಈಗಾಗಲೇ ರಾಗಿಣಿಂದ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಈಗ ಮಾಡಿಕೊಂಡಿರುವಂಥದ್ದು ಅರವಿಂದ್ ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ